ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನ ಮುಮಿನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಇವತ್ತಿನ ವಿಡಿಯೋನಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ಕರೆಯಲಾದ ಸರ್ಕಾರಿ ನೌಕರಿಗಳ ಬಗ್ಗೆ ವಿಡಿಯೋನಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ, ಒಂದೊಂದಾಗಿ ಆ ಹುದ್ದೆಗಳ ಬಗ್ಗೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಬನ್ನಿ ವೀಕ್ಷಕರೇ, ಇನ್ನುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಡೈರೆಕ್ಟ್ ಅರ್ಜಿ ಸಲ್ಲಿಸಲು ಲಿಂಕ್ ಪಡೆಯಲು ನಮ್ಮ ವಾಟ್ಸಪ್ ಒಂದು ಗ್ರೂಪಿನಲ್ಲಿ ಜಾಯ್ನ್ ಆಗಿ. ವೀಕ್ಷಕರೇ, ಮೊದಲನಿಗೆ ನೋಡೋದಾದ್ರೆ ನೋಡಿ, ಡಿಸೆಂಬರ್ನಲ್ಲಿ ಕರೆಯಲಾದ ಸರ್ಕಾರಿ ನೌಕರಿ ಅಂದರೆ ಮೊದಲನಿಗೆ ನೋಡೋದಾದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಫಾರೆಸ್ಟ್ ಗಾರ್ಡ್ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ. ಟೋಟಲ್ ವೇಕೆನ್ಸಿ ಬಂದುಬಿಟ್ಟು ನೋಡಿ 540 ಹುದ್ದೆಗಳ ನೇಮಕಾತಿಗೆ ಇಲ್ಲಿ ಅರ್ಜಿಗಳನ್ನು ಕರೆದಿದ್ದಾರೆ. ವಿದ್ಯಾರ್ಥಿ ನೋಡೋದಾದ್ರೆ ನೋಡಿ, 12ನೇ ತರಗತಿಯಲ್ಲಿ ಪಾಸಾದವರು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಮತ್ತು ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ನೋಡಿ 30 ಡಿಸೆಂಬರ್ 2023ರವರೆಗೆ ತಮಗೆ ಕಾಲಾವಕಾಶವನ್ನು ಕೊಡಲಾಗಿದೆ. ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆಯಲು ಮೇಲ್ಗಡೆ ಐ ಬಟನ್ನಲ್ಲಿ ಫುಲ್ ವಿಡಿಯೋ ಲಿಂಕ್ ಇದೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆಫೀಷಿಯಲ್ ವೆಬ್ಸೈಟ್ ಲಿಂಕು ಮತ್ತು ನೋಟಿಫಿಕೇಷನ್ ಲಿಂಕ್ ಕೂಡ ಅಲ್ಲಿ ಪ್ರೊವೈಡ್ ಮಾಡಲಾಗಿದೆ. ಅಲ್ಲಿಂದ ನೀವು ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆಯಬಹುದು. ಅದೇ ರೀತಿ ಇಲ್ಲಿ ನೋಡೋದಾದರೆ ನೋಡಿ, ಇಂಟೆಲಿಜೆನ್ಸ್ ಬ್ಯೂರೋನಲ್ಲಿ ಅಸಿಸ್ಟೆಂಟ್ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ನೋಡಿ, ಇದು ಗುಪ್ತಚರ ಇಲಾಖೆಯಲ್ಲಿ ಟೋಟಲ್ ವೇಕೆನ್ಸಿ ಬಂದುಬಿಟ್ಟು ನೋಡಿ 995 ಹುದ್ದೆಗಳ ಒಂದು ನೇರ ನೇಮಕಾತಿ ಇಲ್ಲಿ ನಡೀತಾ ಇದೆ. ಕ್ವಾಲಿಫಿಕೇಷನ್ ಬಂದುಬಿಟ್ಟು ನೋಡಿ, ಅಭ್ಯರ್ಥಿಗಳು ಯಾವುದೇ ಪದವಿಯಲ್ಲಿ ಪಾಸಾದವರು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಮತ್ತು ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ 15 ಡಿಸೆಂಬರ್ 2023 ಕೊನೆ ದಿನಾಂಕವಾಗಿರುತ್ತದೆ. ಅರ್ಜಿ ಸಲ್ಲಿಸಲು ಲಿಂಕು ನಮ್ಮ ಒಂದು ಅಫಿಷಿಯಲ್ ವಾಟ್ಸಪ್ ಚಾನೆಲ್ನಲ್ಲಿ ಡೈರೆಕ್ಟ್ ಲಿಂಕನ್ನು ಅಪ್ಲೋಡ್ ಮಾಡಿದ್ದೇನೆ. ಅವಶ್ಯಕತೆ ಇದ್ದವರು ನಮ್ಮ ಅಫಿಷಿಯಲ್ ವಾಟ್ಸಪ್ ಗ್ರೂಪಿಗೆ ಬನ್ನಿ, ಅಲ್ಲಿಂದ ನೀವು ಎಲ್ಲ ಹುದ್ದೆಗಳ ಒಂದು ನೋಟಿಫಿಕೇಷನು ಮತ್ತು ಅರ್ಜಿ ಸಲ್ಲಿಸುವ ಲಿಂಕ್ ಕೂಡ ತಮಗೆ ಅಲ್ಲಿಂದ ಸಿಗಲಿದೆ. ಗ್ರೂಪ್ನಲ್ಲಿ ಜಾಯ್ನ್ ಆಗಲು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ಅಥವಾ ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಒಂದು ಮೆಸೇಜ್ಗಳನ್ನು ಕಳಿಸಿ ಡೈರೆಕ್ಟಾಗಿ ನಮ್ಮ ವಾಟ್ಸಪ್ನಲ್ಲಿ ಜಾಯ್ನ್ ಆಗಬಹುದು. ವೀಕ್ಷಕರೇ, ಇಲ್ಲಿ ನೋಡೋದಾದ್ರೆ ನೋಡಿ, SSC ವತಿಯಿಂದ ಒಂದು JD ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಇದು ಈ ವರ್ಷದ ಅತಿ ದೊಡ್ಡ ನೇಮಕಾತಿ ಇದಾಗಿದೆ. ನೋಡಿ, ಟೋಟಲ್ ವೇಕೆನ್ಸಿ ಬಂದುಬಿಟ್ಟು ನೋಡಿ 25,000ಕ್ಕಿಂತ ಅಧಿಕ ಹುದ್ದೆಗಳಿಗೆ ಇಲ್ಲಿ SSC ವತಿಯಿಂದ ಒಂದು JD ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ಕ್ವಾಲಿಫಿಕೇಷನ್ ಬಂದುಬಿಟ್ಟು ನೋಡಿ 10ನೇ ತರಗತಿಯಲ್ಲಿ ಪಾಸಾದವರು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಮತ್ತು ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ನೋಡಿ 28 ಡಿಸೆಂಬರ್ 2023 ಕೊನೆ ದಿನಾಂಕವಾಗಿರುತ್ತದೆ. ಅಷ್ಟರೊಳಗೆ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಿ, ಯಾರಿಗೆ ಇಂಟ್ರೆಸ್ಟ್ ಇದೆ ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಡಾಕ್ಯುಮೆಂಟ್ಗಳನ್ನು ಕಳಿಸಿ ಕೂಡ ಡೈರೆಕ್ಟಾಗಿ ನೀವು ಅರ್ಜಿಗಳನ್ನು ಕೂಡ ಇಲ್ಲಿ ಸಲ್ಲಿಸಬಹುದಾಗಿದೆ. ಅದೇ ರೀತಿ ನೋಡೋದಾದರೆ ನೋಡಿ, SBI ವತಿಯಿಂದ ಕೂಡ ಇಲ್ಲಿ ಜೂನಿಯರ್ ಅಸೋಸಿಯೇಟ್ ಒಂದು ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಟೋಟಲ್ ವೇಕೆನ್ಸಿ ಬಂದುಬಿಟ್ಟು ನೋಡಿ 8,283 ಹುದ್ದೆಗಳು. ಇದು ದೇಶಾದ್ಯಂತ ಹುದ್ದೆಗಳಾಗಿದ್ದು ನಮ್ಮ ಕರ್ನಾಟಕದಲ್ಲಿ 400-ಕ್ಕಿಂತ ಅಧಿಕ ಹುದ್ದೆಗಳಿಗೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನೇಮಕಾತಿ ನಡೀತಾ ಇದೆ. ವಿದ್ಯಾರ್ಥಿ ನೋಡೋದಾದರೆ, ಅಭ್ಯರ್ಥಿಗಳು ಯಾವುದೇ ಪದವಿಯಲ್ಲಿ ಪಾಸಾದವರು ಮತ್ತು ಅಂತಿಮ ವರ್ಷದಲ್ಲಿ ಕಲಿಯುತ್ತಿರುವ ಒಂದು ಫೈನಲ್ ಇಯರ್ ಅಪಿಯರಿಂಗ್ ಅಭ್ಯರ್ಥಿಗಳು ಕೂಡ ಇಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ನೋಡಿ 7 ಡಿಸೆಂಬರ್ 2023 ಕೊನೆ ದಿನಾಂಕವಾಗಿರುತ್ತದೆ. ವೀಕ್ಷಕರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದು ನೋಟಿಫಿಕೇಷನನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ನಮ್ಮ ಅಫಿಷಿಯಲ್ ವಾಟ್ಸಪ್ ಗ್ರೂಪಿನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆಯಬಹುದು. ಈ ವಿಡಿಯೋ ತಮಗೆ ಇಷ್ಟ ಆಗುತ್ತಿದ್ದಲ್ಲಿ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಅದೇ ರೀತಿ ನೋಡಿ, ಇಲ್ಲಿ KMF ರಾಯಚೂರು, ಬಳ್ಳಾರಿ, ಕೊಪ್ಪಳ ಮತ್ತು ವಿಜಯನಗರದಲ್ಲಿ ಹೋದ ತಿಂಗಳೇ ಇದು ನೋಟಿಫಿಕೇಷನ್ ಆಗಿತ್ತು. ಸದರಿ ಹುದ್ದೆಗಳಿಗೆ 63 ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ನಡೀತಾ ಇದ್ದು SSLC ಮತ್ತು ಡಿಗ್ರಿ PGಯಲ್ಲಿ ಪಾಸಾದವರು ಅರ್ಜಿಗಳನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ನೋಡಿ 7 ಡಿಸೆಂಬರ್ 2023 ಕೊನೆ ದಿನಾಂಕವಾಗಿರುತ್ತದೆ. ಬೇಗ ಬೇಗನೆ ಅರ್ಜಿಗಳನ್ನು ಸಲ್ಲಿಸಿ, ಲಾಸ್ಟ್ ಡೇಟ್ ಸಮೀಪ ಬರ್ತಾ ಇದೆ. ಪೋಸ್ಟ್ ಆಫೀಸ್ ರಿಕ್ರೂಟ್ಮೆಂಟ್ ನೋಡಿ, ಇದು ಪೋಸ್ಟಲ್ ಅಸಿಸ್ಟೆಂಟ್ ಮತ್ತು ಶಾರ್ಟಿಂಗ್ ಅಸಿಸ್ಟೆಂಟ್ ಹಾಗೂ ಡಾಕ್ ಸೇವಕ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದು, ಈ ಎಲ್ಲ ಹುದ್ದೆಗಳಿಗೆ ಒಂದು ಕ್ರೀಡಾಪಟು ಅಭ್ಯರ್ಥಿಗಳಿಗೆ ಮಾತ್ರ ಇಲ್ಲಿ ಅರ್ಜಿಗಳನ್ನು ಕರೆದಿದ್ದಾರೆ. ಯಾರು ಸ್ಪೋರ್ಟ್ಸ್ಮೆನ್ ಅದಿರಿ, ಅವರು ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡಿಕೊಂಡು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಬಹುದು. 1,899 ಹುದ್ದೆಗಳಿಗೆ ಇಲ್ಲಿ ಈ ನೇಮಕಾತಿ ನಡೀತಾ ಇದ್ದು, 12ನೇ ತರಗತಿಯಲ್ಲಿ ಪಾಸಾದವರು ಅರ್ಜಿಗಳನ್ನು ಸಲ್ಲಿಸಬಹುದು ಮತ್ತು ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ನೋಡಿ 9 ಡಿಸೆಂಬರ್ 2023 ಕೊನೆ ದಿನಾಂಕವಾಗಿರುತ್ತದೆ. ಸ್ಪೋರ್ಟ್ಸ್ಮೆನ್ ಅಭ್ಯರ್ಥಿಗಳು ಕನಿಷ್ಠ ಒಂದು ಡಿಸ್ಟಿಕ್ ಲೆವೆಲ್ನಲ್ಲಿ ಪಾರ್ಟಿಸಿಪೇಟ್ ಆದ ಅಭ್ಯರ್ಥಿಗಳು ಇಲ್ಲಿ ಅರ್ಜಿ ಸಲ್ಲಿಸಲು ಅರ್ಹರಿರ್ತೀರಿ. ನೋಟಿಫಿಕೇಷನ್ ಡೌನ್ಲೋಡ್ ಮಾಡಿಕೊಳ್ಳಿ, ಅಲ್ಲಿಂದ ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆಯಬಹುದು.
ಅದೇ ರೀತಿ ನೋಡಿ ಕೊಡಗು ಡಿಸ್ಟಿಕ್ ಕೋರ್ಟ್ನಲ್ಲಿ ಒಂದು ಪ್ಯೂನ್ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದ್ದು 64 ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. 10ನೇ ತರಗತಿಯಲ್ಲಿ ಪಾಸಾದವರು ಇದೊಂದು ಮೆರಿಟ್ ಆಧಾರಿತ ಒಂದು ನೇಮಕಾತಿ ಆಗಿರುತ್ತದೆ ನೋಡಿ. ಡೈರೆಕ್ಟ್ ಸೆಲೆಕ್ಷನ್ ನಡೀತಾ ಇದೆ. ಲಾಸ್ಟ್ ಡೇಟ್ ಬಂದುಬಿಟ್ಟು 10 ಡಿಸೆಂಬರ್ 2023 ಕೊನೆ ದಿನಾಂಕವಾಗಿರುತ್ತದೆ. ವೀಕ್ಷಕರೇ, ಬೀದರ್ ಡಿಸ್ಟಿಕ್ ಕೋರ್ಟ್ನಲ್ಲಿ ಕೂಡ ಅರ್ಜಿಗಳನ್ನು ಕರೆದಿದ್ದಾರೆ. ಟೋಟಲ್ ವೇಕೆನ್ಸಿ 9 ಹುದ್ದೆಗಳು ಮತ್ತು SSLC ತರಗತಿಯಲ್ಲಿ ಪಾಸಾದವರು ಅರ್ಜಿಗಳನ್ನು ಸಲ್ಲಿಸಬಹುದು ಮತ್ತು ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ನೋಡಿ 7 ಡಿಸೆಂಬರ್ 2023 ಕೊನೆ ದಿನಾಂಕವಾಗಿರುತ್ತದೆ. ಇದು ಕೂಡ ಒಂದು ನೇರ ನೇಮಕಾತಿ ವೇಕೆನ್ಸಿಗಳಾಗಿವೆ. ಡೈರೆಕ್ಟ್ SSLC ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಇಲ್ಲಿ ದಕ್ಷಿಣ ಕನ್ನಡ ಡಿಸ್ಟಿಕ್ ಕೋರ್ಟ್ನಲ್ಲಿ ಕೂಡ ಅರ್ಜಿಗಳನ್ನು ಕರೆದಿದ್ದಾರೆ ನೋಡಿ. ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 64 ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ದು 10ನೇ ತರಗತಿಯಲ್ಲಿ ಪಾಸಾದವರು ಅರ್ಜಿಗಳನ್ನು ಸಲ್ಲಿಸಬಹುದು ಮತ್ತು ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ 7 ಡಿಸೆಂಬರ್ 2023 ಕೊನೆ ದಿನಾಂಕವಾಗಿರುತ್ತದೆ. ವೀಕ್ಷಕರೇ, ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಲ್ಲ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ವಾಟ್ಸಪ್ ಚಾನಲ್ಗೆ ಬನ್ನಿ ಮತ್ತು ಈ ವಿಡಿಯೋನ ಎಲ್ಲ ನಿಮ್ಮ ವಿದ್ಯಾರ್ಥಿಗಳೊಂದಿಗೆ ಶೇರ್ ಮಾಡ್ಕೊಳ್ಳಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.